ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಬೆಂಗಳೂರು ಬುಲ್ಸ್ ತಂಡ ಇವತ್ತು ಕರೆಕ್ಟಾಗಿ ಆಡ್ತಾ ಇಲ್ಲ, ಸ್ವಲ್ಪ ಲಯ ತಪ್ಪಿಟ್ಟಿದ್ದಾರೆ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸಿಂಹದ ಮರಿಗಳು ನುಗ್ಗಿ ನುಗ್ಗಿ ಹೊಡಿತವ್ರೆ ಇವತ್ತು ಗೂಳಿಗಳನ್ನು. ಗೂಳಿ ಸ್ವಲ್ಪ ಎಚ್ಚರಿಕೆ ತಿನ್ಕೊಬೇಕು, ಸಿಂಹವನ್ನು ಬೇಟೆ ಆಡಬೇಕು ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆರಿ ಪೈಟನ್ಸ್, ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೋಲಿನ ಸೂಲಿಯಲ್ಲಿ ಸಿಲುಕೋ ಟೈಮ್ ಬಂದಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನೂ ಕೂಡ ಟೈಮ್ ಇದೆ, ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಒಂದೇ ಒಂದು ರೈಡಲ್ಲಿ 4 ಅಂಕಗಳನ್ನು ಪಡೆದರು ಅಸ್ಲಾಮ್ ಇನಾಮದಾರ್ ಅವರು. ಇಬ್ಬರು ಡಿಫೆಂಡರ್ಸ್ ನಮ್ಮ ಕೋರ್ಟಲ್ಲಿದ್ದರು. ಅಸ್ಲಾಮ್ ಇನಾಮದಾರ್ ರೈಡಿಗೆ ಬಂದರು, ಆದರೆ ನಮ್ಮ ಟ್ಯಾಕಲು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ತು. ಆ ಒಂದು ಮಿಸ್ಟೇಕ್ಗೆ 4 ಅಂಕ ಕೊಟ್ಟರು, 2.2 ಆಲ್ ಔಟ್ ಪಾಯಿಂಟ್, ಟೋಟಲ್ 4 ಅಂಕ ಪುಣೇರಿ ಪೈಟನ್ಸ್ ತಂಡ ತೊಗೊಂಡು ಸ್ವಲ್ಪ ಹಿನ್ನಡೆಯನ್ನ ಸಂಪಾದನೆ ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಬುಲ್ಸ್ ಹಿನ್ನಡೆಯನ್ನ ಸಂಪಾದನೆ ಮಾಡ್ಕೊಂಡಿದೆ, ಪುಣೇರಿ ಪೈಟನ್ಸ್ ಮುನ್ನಡೆಯನ್ನ ಸಂಪಾದನೆ ಮಾಡ್ಕೊಂಡಿದೆ. ಸದ್ಯಕ್ಕೆ ಸ್ಕೋರ್ ಕಾರ್ಡ್ ನೋಡೋದಾದರೆ 7 ಬಾಕಿ ಇದೆ ಫಸ್ಟ್ ಹಾಫಲ್ಲಿ. 4 ಬೆಂಗಳೂರು ಬುಲ್ಸ್, ಪುಣೇರಿ ಪೈಟನ್ಸ್ 15 ಅಂಕಗಳು 11 ಅಂಕ ಲೀಡಲಿದ್ದಾರೆ. ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಕಣ್ಮುಚ್ಚು ಕಂತಗೇಸಲ್ಲಿ ಪಂದ್ಯವನ್ನು ಮುಗಿಸೋ ರೀತಿ ಆಡ್ತಾ ಇದ್ದಾರೆ ಪುಣೇರಿ ಪೈಟನ್ಸ್ ತಂಡ. ಹುಷಾರಾಗಿರಬೇಕು, ಬೆಂಗಳೂರು ಬುಲ್ಸ್ ತಂಡ 1 ಸ್ಥಾನದಲ್ಲಿದ್ದಾರೆ. ಇದೀಗ ಕೆಳಗಡೆ ಬೀಳುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತದೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಎಲ್ಲ ಥರದ ಅಪ್ಡೇಟ್ಗಳು ನಾವು ನಿಮ್ಗೆ ನೀಡ್ತಾ ಇರ್ತೀರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.